ಲಿಂಗಾಯತರನ್ನ ಯಾವಾಗೂ ತುಳಿಯುವಂತ ಕೆಲಸ ಮಾಡಿಲ್ಲ. ಹೈಯೆಸ್ಟ್ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಾರ್ಟಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಅವರಿಗೆ 30 ವರ್ಷಗಳ ಕಾಲ ನಿರಂತರವಾಗಿ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನನಗೇನೋ ವೈಯಕ್ತಿಕವಾಗಿ ಮಹೇಶ್ಗೆ ಕೆಳಗೆ ಅನ್ಯಾಯ ಆಗಿದೆ ಅಂದರೆ ಸಮಾಜಕ್ಕೆ ಅನ್ಯಾಯ ಇಲ್ಲ. ನಾವು ಸಮಾಜಕ್ಕೆ ಬಂದೆಲ್ಲ ಚುನಾವಣೆ ಮಾಡ್ತೇವೆ, ಯಾರೂ ಮಾಡೋದಿಲ್ಲ. ನಿಮಗಾಗಿದ್ರೆ ನೀವು ತಾಕತ್ತಿದ್ರೆ ನೀವು ಸರಿ ಪಡ್ಕೋಬೇಕು. ಅದನ್ನು ಬಿಟ್ಟುಕೊಂಡು ಸಮಾಜದ ಮೇಲೆ ಸಮಾಜವನ್ನು ಹೇಳ್ತಿರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಹೀಗಾಗಿ ರಾಜಕಾರಣ ನಾವು ಮಾಡ್ತಿರ್ತೀವಿ, ಎಲ್ಲರೂ ಹೇಳ್ಕೊಳ್ಳಿ ಬಂದು ಮಾಡ್ತೇವೆ, ಒಳ್ಳೆ ವಾಪಸ್ ಯಾರು ಮಾಡೋಂಗಿಲ್ಲ, ಹಂಗೆ ಆ ಥರ ಆಗೋಂಗಿಲ್ಲ. ಹೀಗಾಗಿ ಅವ್ರ ವೈಯಕ್ತಿಕ ಸಮಸ್ಯೆ ಇದ್ರೆ ಅವ್ರು ಬಗೆಹರಿಸ್ಕೋಬೇಕು. ಅದ್ಯಾವುದು ಕೂಡ ಇದಕ್ಕೆ ಸಮಾಜಕ್ಕೂ ಅದಕ್ಕೂ ಯಾವುದೇ ಇದು ಹಚ್ಚುವಂಥ ಕೆಲಸ ಮಾಡಿ. ಸರ್, ಈಗ ಮೊನ್ನೆ ಪ್ರತಿಭಟನೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದರು, ಜಗದೀಶ್ ಶೆಟ್ಟರಿಗೆ ಧಿಕ್ಕಾರ ಅಂತ ಕೂಗಿದ್ರು ಸರ್. ಅವರು ಒಂದು ರಿಪ್ಲೈ ಮಾಡಿದ್ದಾರೆ. ನಾನು ಅದಕ್ಕೆ ಸಂಬಂಧ ಇಲ್ಲ, ನಾನು ಗಣಪತಿ ಪೂಜೆ ಮಾಡ್ತೀನಿ, ಬಟ್ ನನಗೆ ನನ್ನ ಕಂಡ್ರೆ ಭಯ, ಅದಕ್ಕೋಸ್ಕರ ನನ್ನ ಹೆಸರು ಪ್ರಸ್ತಾಪ ಮಾಡ್ತಿರ್ತಾರೆ ಅಂತ. ನೋಡ್ರಿ, ಭಯ ಇದೆಯಾ ಬಿಜೆಪಿ? ಯಾರು ಭಯ ಯಾರಿಗೂ ಇರೋಂಗಿಲ್ಲ. ಬಿ ಜೆ ಪಿ 2 ಇದ್ದಿದ್ದು 303 ಆಗಿತ್ತು, ಕರ್ನಾಟಕದಾಗ ಬಂದಿದ್ದು 110 ಮಟ್ಟನೂ ಹೋಗಿವಿ. ಈ ಭಯ ಭಯ ಅನ್ನೋದು ಇವತ್ತೇನಾಗೈತಿ, ಪಾಪ ಅವ್ರಿಗೆ ಸಮಸ್ಯೆ ಏನಾಗೈತಿ, ಯಾರೋ ಅವ್ರು ಗುರುತಿಸುವಲ್ರು. ಏನು ಮಾಡಬೇಕು, ನಿಮ್ಮನ್ನೆಲ್ಲ ಕರೆದು ಹೇಳ್ತಾರೆ, ನೀವು ಎಲ್ಲರೂ ತೋರಿಸ್ತೀರಿ. ಕಾಂಗ್ರೆಸ್ನವರು ಪಾಪ ಅವ್ರಿಗೇನು ಮಾತಾಡಿಸಲ್ರಿ, ಯಾರು ಸತ್ಯಕ್ಕೆ ಆ ಸಮಸ್ಯೆ ಆಗೈತಿ, ನಂದು ಒಂದು ಎಕ್ಸಿಸ್ಟೆನ್ಸ್ ತೋರಿಸ್ಬೇಕಾಗೈತಿ. ನಿಮ್ಮನ್ನ ಕರೆದು ಹೇಳ್ತಾರೆ, ನೀವು ತೋರಿಸಾಗತ್ತೀರಿ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ.